ನಿಜವಾಗ್ಲು ಇಂಥ ಸಿನಿಮಾ ಸಿಗೋದೇ ಕಾಯ್ತಾ ಇರ್ತೀವಿ. ಒಬ್ಬ ಟೆಕ್ನಿಷಿಯನ್ ಆತಕ್ಕಂಥವನು ಈ ರೈತಾಪಿ ಬಂಧುಗಳಿಗೆ ಸಿನಿಮಾ ಮಾಡೋಂಥದ್ದು, ಆಮೇಲೆ ನೆಲಮೂಲದ ಕಥೆಗಳನ್ನು ಒಳಗೊಂಡಂಥ ಒಂದು ಸಿನಿಮಾನ ಜೊತೆಗೆ ಕೆಲಸ ಮಾಡೋದು ಒಂದು ಅವಕಾಶವನ್ನು ನಾವು ಕಾಯ್ತಾ ಇರ್ತೀವಿ. ಅದೇ ರೀತಿ ಇದು ಒದಗಿ ಬಂದಿದ್ದು ನಂಗೆ ತುಂಬ ಖುಷಿಕರವಾದ ಒಂದು ವಿಚಾರ. ಸರ್, ಒಂದು ಕಡೆ ಬಂಗಾರದ ಚಿತ್ರ ಬಂದಂಥ ಸಂದರ್ಭದಲ್ಲಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಆಯಿತು, ಹಳ್ಳಿಯಿಂದ ವಾಪಸ್ ಸಿಟಿಯಿಂದ ಎಲ್ಲ ಹಳ್ಳಿಗೆ ವಾಪಸ್ ಬಂದಿರೋದು, ಇದು ಕೂಡ ಒಂದು ಸಾವಯವ ಕೃಷಿಯನ್ನು ಒಂದು ನಿರೀಕ್ಷಿಸುವಂಥ ಚಿತ್ರ, ಇದು ಒಂದು ರೀತಿಯ ರೆವಲ್ಯೂಷನ್ ತರುತ್ತೆ ಅನ್ನೋ ನಿರೀಕ್ಷೆ ಇದೆ? ಖಂಡಿತವಾಗ್ಲೂ ಇದೊಂದು ಒಳ್ಳೆ ಪ್ರಯತ್ನ. ಸಾವಯವ ಕೃಷಿ, ಆಮೇಲೆ ಸಾವಯವ ಕೃಷಿಯ ಒಂದು ಮೂಲಭೂತ ಏನಿದೆ, ಒಂದು ಒಂದು ಆ ಒಂದು ರೀತಿಯಾದ ಒಂದು ಫಸಲನ್ನ ಬೆಳೆಯೋದ್ರಲ್ಲಿ ಆ ರೀತಿಯಾದ ಒಂದು ಮನಸ್ಥಿತಿ. ಸೊ ಇದು ಮೊದಲಿಂದ ಹಿಡಿದು ಕೊನೆವರೆಗೂ ಅದನ್ನು ಪಾಲಿಸ್ಕೊಂಡು ಬರೋದು, ಮತ್ತು ಸಾಯಿಲ್ ಅಂದರೆ ನಮ್ಮ ಒಂದು ಬಿತ್ತನೆ ಮಾಡ್ತಕ್ಕಂಥ ಪದ್ಧತಿ, ಮತ್ತು ಅದು ಕೊನೆಗೆ ಆಹಾರವನ್ನು ನಾವು ಎಲ್ಲರಿಗೂ ಸೇರಿಸೋವಂಥ ಒಂದು ಪದ್ಧತಿ, ಅದನ್ನು ಸೇವಿಸೋ ಒಂದು ಒಂದು ಇದೇನಿದೆ ಕೊನೆವರೆಗೂ ಆ ಕ್ವಾಲಿಟಿನ ಮೇಂಟೈನ್ ಮಾಡೋದು, ಮತ್ತು ಸಾವಯವ ಆರ್ಗ್ಯಾನಿಕ್ ಗೋ ಆರ್ಗ್ಯಾನಿಕ್ ಅಂತೇಳೋ ಒಂದು ವಿಚಾರದಲ್ಲಿ ಏನೆಲ್ಲ ಒಳಗೊಂಡಿದೆ ಅನ್ನೋ ಒಂದು ಮಾಹಿತಿಗಳು ನಾವು ನಿಜವಾಗ್ಲೂ ಅದನ್ನು ಅರ್ಥಕೊಂಡಿದ್ದೆ, ಅದರಲ್ಲಿ ನಿಜವಾಗ್ಲೂ ಇದು ನಮಗೆ ರೆವಲ್ಯೂಷನ್ನೇ ಹೌದು. ರೆವಲ್ಯೂಷನ್ನು ಪ್ರತಿಯೊಂದು ಒಂದೇ ಸರ್ತಿ ಆಗುವಂಥದ್ದಲ್ಲ, ರೆವಲ್ಯೂಷನ್ ಈಸ್ ಒಂದು ರೊಟೇಷನ್ನು, ಒಂದು ಟೈಮು, ಒಂದು ಟೈಮ್ ಫ್ರೇಮಲ್ಲಿ ಆಗುವಂಥದ್ದು ರೆವಲ್ಯೂಷನ್. ಸೊ ಆ ಒಂದು ಇದರಲ್ಲಿ ಇದು ತುಂಬ ಸಾಕಾರವಾಗಿದೆ. ಕಾಸಿನ್ ಸರ ಸಿನಿಮಾ ನಿಜವಾಗ್ಲೂ ಕಾಸಿನ್ ಸರ ಏನಪ್ಪಾ ಅಂತೇಳ್ಬಿಟ್ಟು ನಿರ್ದೇಶಕರು ಹೇಳಿರುವ ಒಂದು ಇದರಲ್ಲಿ ವಿಧಾನದಲ್ಲಿ ಏನಪ್ಪಾ ಅಂದರೆ ವ್ಯಾಲ್ಯೂಸ್ ಒಂದು ಮೌಲ್ಯಗಳನ್ನ ಒಳಗೊಂಡಂಥ ಸಿನಿಮಾ. ಆ ಈ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಮೌಲ್ಯ ಈ ಸಾಯಿಲು, ಮತ್ತು ನಮಗೆ ಮಣ್ಣು, ಈ ಒಂದು ಸಾವಯವ, ನಮ್ಮ ಬದುಕುವ ಕಲೆ, ಬೆಳೆಯುವ ಕಲೆ, ಇದನ್ನು ಒಳಗೊಂಡಂಥದ್ದೇ ವ್ಯಾಲ್ಯೂಸ್ ಇರ್ತಕ್ಕಂಥ ಒಂದು ಕಾಸಿನ ಸರ. ಇದು ನಿಜವಾಗ್ಲೂ ಜನಗಳಿಗೆ ಒಂದು ಎಂಟರ್ಟೈನ್ಮೆಂಟ್ ವ್ಯಾಲ್ಯೂಸಲ್ಲಿ, ಮತ್ತು ಮ್ಯೂಸಿಕಲ್ಲಿ ಅದನ್ನು ಹೇಳೋಕ್ಕೆ ಹೊರಟು ಸಾಹಿತ್ಯದ ರೂಪಕದಲ್ಲಿ ಅದನ್ನು ತಂದುಕೊಟ್ಟು ಜನಗಳಿಗೆ ಭಾಳ ಅತ್ಯುತ್ತಮವಾದ ಸುಲಭವಾದ ರೀತಿಯಲ್ಲಿ ಅದನ್ನು ಹೇಳಿಕೊಟ್ಟಿರೋ ಒಂದು ಈ ಕಥೆಗೆ ನಿಜವಾಗ್ಲೂ ಎಲ್ಲರ ಕಡೆಯಿಂದ ಸಿಕ್ಕಂಥ ಪ್ರೀತಿ, ಮತ್ತು ಒಂದು ಒಂದು ಅಭಿಮಾನನೇ ಒಂದು ರೆವಲ್ಯೂಷನ್ಗೆ ಒಂದು ನಾಂದಿ ಹಾಡಿದೆ. ಜೊತೆಗೆ ಅಂದರೆ ಬಂಗಾರದ ಮನುಷ್ಯ ಅನ್ನೋ ಒಂದು ಚಿತ್ರದ ಹಾದಿಯಲ್ಲೇ ಈ ಸಿನಿಮಾ ನಡ್ಕೊಂಡು ಬಂದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜಲ್ಲೂ ಭಾಳ ಚೆನ್ನಾಗಿದೆ. ಎಲ್ಲರೂ ಹಸಿರು ಶಾಲನ್ನು ಉಟ್ಕೊಂಡು ಬಂದಂಥ ಎಲ್ಲ ಬಂಧುಗಳು ಇವತ್ತು ಸಿನಿಮಾ ನೋಡ್ತಾ ಇದ್ದಾರೆ ನಮ್ಮ ಮೈಸೂರಿನ ವುಡ್ಲ್ಯಾಂಡ್ಸ್ ಚಿತ್ರಮಂದಿರದಲ್ಲಿ. ನಿಜಲ್ಲೂ ಬಹಳ ಖುಷಿಕರವಾದ ಒಂದು ವಿಚಾರ. ಇವನ್ನ ಬೆಂಗಳೂರಿನಲ್ಲೂ ಸಾಕಷ್ಟು ಮಂದಿ ರೈತಾಪಿ ಬಂಧುಗಳು ಬಂದು ನೋಡಿದ್ದಾರೆ. ಕರ್ನಾಟಕದಾದ್ಯಂತ ಎಲ್ಲ ವರ್ಗದ ಕಡೆಯಿಂದನೂ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು, ಸರ್ಕಾರಿ ನೌಕರರು, ಮತ್ತು ರೈತಾಪಿ ವರ್ಗದವರು, ಮತ್ತು ಸಿನಿಮಾದವರು, ಸರ್ ಎಲ್ಲರೂ ಇವರು ಎಲ್ಲರೂ ಒಂದಲ್ಲ ಒಂದು ರೀತಿ ನಾವು ರೈತ ಕುಟುಂಬಗಳಿಗೆ ನಾವು ಹೊಂದಿಸ್ಕೊಂಡಿರ್ತೀವಿ ನಮ್ಮ ಜೀವನ ಅಲ್ಲಿ, ಅಥವಾ ಎಲ್ಲಂದರೂ ಹಳ್ಳಿಯಿಂದ ಬಂದಿರ್ತೀವಿ, ಸಿಟಿಲಿ ಕೆಲಸ ಮಾಡ್ತಿರ್ತೀವಿ, ಎಲ್ರಿಗೂ ಆಹಾರ ಅನ್ನೋದು ಎಷ್ಟು ಹತ್ತಿರನೋ ಅದೇ ಥರ ರೈತರು ಅನ್ನೋದು ಅಷ್ಟೇ ಹತ್ತಿರವಾದಂಥ ವಿಚಾರ. ಸೊ ಹಾಗಾಗಿ ಎಲ್ಲ ಕಡೆಯೂ ರೈತರು ಮತ್ತು ಅದಕ್ಕೆ ಸಂಬಂಧಪಟ್ಟರು ಎಲ್ಲರೂ ನೋಡಿದ್ದಾರೆ. ಸೊ ಅವ್ರ ಕಡೆಯಿಂದ ಬಂತಕ್ಕಂಥ ಪ್ರಶಂಸೆ ನಿಜವಾಗ್ಲೂ ತುಂಬ ಗಣನೀಯವಾಗಿದೆ, ತುಂಬ ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಒಂದು ಕಡೆ ಕೆಲವೊಂದು ಚಿತ್ರಗಳಿಗೆ ಸರ್ಕಾರ ರಿಯಾಯಿತಿ ಸಿಗುತ್ತೆ, ಈ ರೀತಿ ರೈತ ಪರವಾಗಿರುವಂಥ ಚಿತ್ರಗಳಿಗೆ ರಿಯಾಯಿತಿ ಬೇಕು ಅಂತ ಏನಾದ್ರೂ ಅನಿಸುತ್ತಾ? ಖಂಡಿತವಲ್ಲೂ ಅನಿಸುತ್ತೆ. ಯಾಕೆಂದರೆ ಸರ್ಕಾರದ ಕಿವಿಗೆ, ಯಾಕಂದರೆ ಇವಾಗ ಸ್ವಲ್ಪ ಚುನಾವಣೆ ಭರದಲ್ಲಿ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ನಿಜವಾಗ್ಕೂ ಸಿ ಎಂ ಅವರು ಬಂದು ನಮಗೆ ಆಡಿಯೋ ರಿಲೀಸ್ ಬಂದಿದ್ದರು. ನಮ್ಮ ಮಿನಿಸ್ಟರ್ ಎಸ್ ಟಿ ಸೋಮಶೇಖರ್ ಅವರು ಸಹ ಇದರಲ್ಲಿ ಒಂದು ಚಿಕ್ಕದ ಪಾತ್ರವನ್ನು ಮಾಡಿದ್ದಾರೆ. ಹಾಗಾಗಿ ನಮಗೆ ಸರ್ಕಾರದ ಇದಕ್ಕೆ ಗಮನಕ್ಕೆ ಖಂಡಿತವಾಗಿ ಹೋಗಿದೆ. ಬಟ್ ಏನಪ್ಪಾ ಅಂತ ಹೇಳಿದ್ರೆ ರಿಯಾಯಿತಿ ಅನ್ನೋ ವಿಚಾರ ಬಂದಾಗ ನಿಜವಾಗ್ಲೂ ಇನ್ನೂ ಸ್ವಲ್ಪ ನಮಗೆ ಸಪೋರ್ಟ್ ಬೇಕು. ಹಾಗಾಗಿ ರಿಯಾಯಿತಿ ಅನ್ನೋದಕ್ಕಿಂತನೂ ಸರ್ಕಾರದ ಕಡೆ ಏನು ಒಂದು ಸರ್ಕಾರಿ ಶಾಲೆಗಳಿರ್ಬೋದು, ಸರ್ಕಾರಿ ಕೆಲಸದವರು ಅಲ್ಲಿರೋರು ಇರ್ಬೋದು, ಹಾಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥವ್ರು ಇರ್ಬೋದು, ಅವರೆಲ್ಲ ಚಿತ್ರನ ನೋಡೋದಕ್ಕೆ ಒಂದು ಸೌಲಭ್ಯನ ಮಾಡಿಕೊಟ್ರೆ, ಮತ್ತು ಅದಕ್ಕಾದಂಥ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಟ್ರೆ ನಿಜಕ್ಕೂ ಈ ಸಿನಿಮಾ ಎಲ್ಲರಿಗೂ ರೀಚ್ ಆಗಬೇಕು ಅನ್ನೋ ವಿಚಾರದಲ್ಲಿ ನಾನು ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಇವತ್ತಿನ ರೈತರು ಒಂದು ಮಾತನಾಡಿದರು, ಒಂದು ಕಾಲದಲ್ಲಿ ಜನ್ಮದ ಜೋಡಿ ಚಿತ್ರವನ್ನು ಗೆಲ್ಲಿಸಿದ್ದು ರೈತರ, ಈ ಸಿನಿಮಾ ಕೂಡ ನಾವೇ ಗೆಲ್ಲಿಸ್ತೀವಿ ಅನ್ನೋ ಒಂದು ಪಾಠವನ್ನು ತೊಟ್ಟಿದ್ರೆ ಏನು ಅನಿಸುತ್ತೆ? ತುಂಬ ಅದು ಏನಂತ ಹೇಳಿದ್ರೆ ಭರವಸೆ ಅನ್ನೋದು ನಮಗೆ ಪ್ರೀತಿಯ ರೂಪದಲ್ಲಿ ಬರ್ತಾ ಇದೆ. ಅವರ ಮಾತುಗಳು, ಅವರ ಒಂದು ಹಿತ ನುಡಿಗಳು. ಜನ್ಮದ ಜೋಡಿ ಶಿವಣ್ಣ ಅವರು ಅಭಿನಯ ಮಾಡ್ತಕ್ಕಂಥ ಚಿತ್ರ ಅದು. ಅದರಲ್ಲಿ ಶಿವಣ್ಣ ಎಷ್ಟು ಚೆನ್ನಾಗಿ ಮಾಡಿದಾರೋ,
ಬಂಗಾರದ ಮನುಷ್ಯದ ರಾಜ್ಕೂ ರಾಜಣ್ಣನವರು ಎಷ್ಟು ಚೆನ್ನಾಗಿ ಮಾಡಿದ್ರು, ಶಿವಣ್ಣವರು ಅಷ್ಟೇ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಇದರಲ್ಲಿ ವಿಜಯರಾಘವೇಂದ್ರ ಅವರು ಅವರ ಕುಟುಂಬದವರೇ, ಸೊ ಅವರನ್ನು ಸಹ ಬಂಗಾರದ ಮನುಷ್ಯದ ರಾಜಣ್ಣನಿಗೆ ಹೋಲಿಸಿರೋದುಂಟು ನಮ್ಮ ಸಾಕಷ್ಟು ಜನ ಪ್ರೇಕ್ಷಕರು. ಅದು ಬಹಳ ಖುಷಿಕರವಾದ ವಿಚಾರ. ಸೊ ಹಾಗಾಗಿ ನಿಮ್ಮ ಪ್ರಶ್ನೆಗೆ ಉತ್ತರ ಅಲ್ಲೇ ಇದೆ. ಸೊ ಹೀಗಾಗಿ ನಮಗೆ ಎಲ್ಲವೂ ಇದರಲ್ಲಿ ಒಳಗೊಂಡಿರತಕ್ಕಂಥ ವಿಚಾರ.